ಇಂಗ್ಲೆಂಡ್ ಪ್ರವಾಸದಿಂದ ಟೀಂ ಇಂಡಿಯಾ ಉಪನಾಯಕ ಕೆಎಲ್ ರಾಹುಲ್ ಹೊರಬಿದ್ದಿದ್ದಾರೆ. ಇದಕ್ಕೂ ಮೊದಲು ಇಂಜುರಿಯಿಂದ ಆಫ್ರಿಕಾ ಸರಣಿಗೆ ದೂರವಾದರು. ಇದಾಗ್ಯೂ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಪಂದ್ಯಕ್ಕೆ ಹೊರತುಪಡಿಸಿ ಸೀಮಿತ ಓವರ್ಗಳ ಸರಣಿಗೆ ಲಭ್ಯರಿರಲಿದ್ದಾರೆ ಎನ್ನಲಾಗಿತ್ತು. ಆದರೆ ಗಾಯದ ಚೇತರಿಕೆ ತೃಪ್ತಿಕರವಾಗಿಲ್ಲ. ಹಾಗಾಗಿ ರಾಹುಲ್ ರನ್ನ ಇಂಗ್ಲೆಂಡ್ ಪ್ರವಾಸದ ಬದಲಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಜರ್ಮನಿಗೆ ಕಳುಹಿಸಲು ಬಿಸಿಸಿಐ ಚಿಂತಿಸಿದೆ. ಟೀಂ ಇಂಡಿಯಾ ವಿರುದ್ಧದ ಉಳಿದೆರಡು ಪಂದ್ಯಗಳಿಂದ ಸೌತ್ ಆಫ್ರಿಕಾ ಸ್ಫೋಟಕ ಬ್ಯಾಟ್ಸ್ಮನ್ ಏಡನ್ ಮಾರ್ಕರಂ ಹೊರಬಿದ್ದಿದ್ದಾರೆ. ಕೊರೋನಾದಿಂದ ಮೊದಲ ಮೂರು ಪಂದ್ಯಗಳಿಗೆ ಅಲಭ್ಯರಾಗಿದ್ದರು. ಈ ಬಗ್ಗೆ ಸೌತ್ ಆಫ್ರಿಕಾ ಕ್ರಿಕೆಟ್ ಮಂಡಳಿ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ. ಮಾರ್ಕರಂ ಕೋವಿಡ್ನಿಂದ ಈಗ ಚೇತರಿಸಿಕೊಂಡಿದ್ದಾರೆ. ಆದರೆ ಉಳಿದ ಪಂದ್ಯಗಳಿಗೆ ಹಿಂದಿರುಗುವ ಕಾರ್ಯಕ್ರಮ ಪೂರ್ಣಗೊಳಿಸಲು ಸಾಧ್ಯವಾಗಲ್ಲ ಎಂದು ಮಂಡಳಿ ಹೇಳಿದೆ. ಐಪಿಎಲ್ ನ 24 ಪಂದ್ಯಗಳಿಗೆ ವಿಸ್ತರಿಸಿದ ಬಿಸಿಸಿಐ ನಡೆ ವಿರುದ್ಧ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಸಮಾಧಾನ ವ್ಯಕ್ತಪಡಿಸಿದೆ. ಐಪಿಎಲ್ಗೆ ಐಸಿಸಿ ಬಳಿ ಎರಡೂವರೆ ತಿಂಗಳು ಪ್ರತ್ಯೇಕ ಸಮಯ ಕೇಳಲಾಗುವುದು ಎಂದು ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಹೇಳಿದ್ರು. ಇದರ ಬೆನ್ನಲ್ಲೇ ಅಸಮಾಧಾನ ವ್ಯಕ್ತಪಡಿಸಿದ ಪಿಸಿಬಿ, ಐಪಿಎಲ್ ಎರಡೂವರೆ ತಿಂಗಳು ನಡೆಯುತ್ತೆ, ಈ ಅವಧಿಯಲ್ಲಿ ಇತರೆ ಕ್ರಿಕೆಟ್ ಮಂಡಳಿಗಳ ಅಗ್ರ ಕ್ರಮಾಂಕದ ಆಟಗಾರರು ಐಪಿಎಲ್ ಅನ್ನೇ ಆಡ್ತಾರೆ, ಇದು ದ್ವಿಪಕ್ಷೀಯ ಸರಣಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ, ಹಾಗಾಗಿ ಈ ಬಗ್ಗೆ ಕ್ರಿಕೆಟ್ ಮಂಡಳಿ ಜೊತೆ ಚರ್ಚೆ ನಡೆಸಬೇಕಿದೆ ಎಂದು ಪಿಸಿಬಿ ಹೇಳಿದೆ. ಮುಸ್ತಫಿಜುರ್ ರೆಹಮಾನ್ ಟೆಸ್ಟ್ ಆಡುವಂತೆ ಬಲವಂತ ಮಾಡಬಾರದು, ಅವರ ನಿರ್ಧಾರಗಳನ್ನು ಗೌರವಿಸಬೇಕು ಎಂದು ಬಾಂಗ್ಲಾ ಟೆಸ್ಟ್ ನೂತನ ನಾಯಕ ಶಕೀಬ್ ಅಲ್ ಹಸನ್ ಹೇಳಿದ್ದಾರೆ. ಕಳೆದ ವರ್ಷ ವಿಂಡೀಸ್ ವಿರುದ್ಧ ನಡೆದಿದ್ದ ಟೆಸ್ಟ್ ಸರಣಿಯನ್ನ ಮುಸ್ತಫಿಜುರ್ ಕೊನೆಯದಾಗಿ ಆಡಿದ್ರು. ಈ ಬಗ್ಗೆ ಮಾತನಾಡಿದ ಶಕೀಬ್, ಮುಸ್ತಫಿಜುರ್ ಅವರನ್ನ ಪ್ರೇರೇಪಿಸಲು ಏನೂ ಇಲ್ಲ, ಅವರು ಏಕದಿನ ಅಥವಾ ಟಿ20 ಆಡಲು ಬಯಸಿದರೆ ನಾವದನ್ನ ಗೌರವಿಸಬೇಕು ಎಂದು ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ದಿಗ್ಗಜ ಆಟಗಾರ ಮಿಥಾಲಿ ರಾಜ್ ಬಿಸಿಸಿಐನಲ್ಲಿ ಮಹತ್ವದ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಮಿಥಾಲಿ, ನಾನು ಕಾಮೆಂಟೇಟರ್ ಆಗುವ ಬಗ್ಗೆ ಚರ್ಚೆ ನಡೆದಿದೆ, ಆದರೆ ನಾನು ಕ್ರಿಕೆಟ್ ಆಡಳಿತ ಮಂಡಳಿಯಲ್ಲಿ ಕಾಣಿಸಿಕೊಳ್ಳಲು ಇಚ್ಛಿಸುತ್ತೇನೆ. ದೀರ್ಘಕಾಲ ಕ್ರಿಕೆಟ್ ಆಡಿದ ಅನುಭವ ಇರುವ ಕಾರಣ ತಂಡಕ್ಕೆ ಏನು ಬೇಕು, ಆಟಗಾರರು ಬಯಸುವುದೇನು ಎಂಬುದನ್ನು ಅರಿತಿದ್ದೇನೆ. ಹೀಗಾಗಿ ಆಡಳಿತ ಮಂಡಳಿಯಲ್ಲಿ ಸೇವೆ ಸಲ್ಲಿಸುವ ಇರಾದೆ ಇದೆ ಎಂದು ಮಹತ್ವದ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವುದಾಗಿ ಪರೋಕ್ಷವಾಗಿ ಹೇಳಿದ್ದಾರೆ. ಇಂಗ್ಲೆಂಡ್ ತಂಡದ ಜೋ ರೂಟ್ ಅವರನ್ನ ಗುಣಗಾನ ಮಾಡಿರುವ ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ವಿಶ್ವದ ಟೆಸ್ಟ್ ಕ್ರಿಕೆಟ್ನ ಅತ್ಯುತ್ತಮ ಬ್ಯಾಟ್ಸ್ಮನ್ ಹೇಳಿದ್ದಾರೆ. ಜೋ ರೂಟ್ 10,000 ಟೆಸ್ಟ್ ರನ್ ಗಳಿಸಿದ್ದಾರೆ, ಹಾಗೆ ಅವರು ನಿಜಕ್ಕೂ ಅದ್ಭುತ ಆಟಗಾರ. ವಿರಾಟ್ ಕೊಹ್ಲಿ 27 ಶತಕಗಳನ್ನ ಸಿಡಿಸಿದ್ದಾಗ ಜೋ ರೂಟ್ 17 ಶತಕಗಳನ್ನ ಗಳಿಸಿದ್ದರು. ಇದೀಗ ಅವರು 17 27 ಶತಕಗಳಿಗೆ ಏರಿಕೆ ಕಂಡಿದ್ದಾರೆ. ಒಂದು ವರ್ಷದಲ್ಲಿ 10 ಶತಕ ಸಿಡಿಸುವುದು ಅಷ್ಟು ಸುಲಭವಲ್ಲ ಎಂದು ಹೇಳಿದ್ದಾರೆ.